ಇನ್ನು ಮಹಾಗಠಬಂಧನ ಏನೇ ಮಾಡಿದ್ರು ಗೆಲ್ಲಲು ಆಗ್ಲಿಲ್ಲ. ಮಹಾಗಠಬಂಧನ ವಿರುದ್ಧ ಗೆದ್ದಿದ್ದು ಪ್ರಧಾನಿ ಮೋದಿಯೇ. ಸುಧಾಕರ್ ಕೂಡ ಮೋದಿ ತರ ಗೆಲುವು ಸಾಧಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಅನರ್ಹಗೊಂಡಂತಹ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕಳೆದುಕೊಂಡು ಶಿವಶಂಕರ್ ರೆಡ್ಡಿ ಹತಾಶರಾಗಿದ್ದಾರೆ. ಶಿವಶಂಕರ್ ರೆಡ್ಡಿ ಟೀಮ್ ನನ್ನ ವಿರುದ್ಧ ಗಠಬಂಧನ ಮಾಡಿಕೊಂಡಿದೆ, ಕುತಂತ್ರಿಗಳು ಗಠಬಂಧನ ಮಾಡಿಕೊಂಡ್ರು ಅವರಿಗೆ ಸೋಲು ಖಚಿತ, ಫೋನ್ ಕೆಲಸ. ಮೈತ್ರಿ ನಾಯಕರ ವಿರುದ್ಧ ಇದೀಗ ಅನರ್ಹ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಗುಡುಗಿದ್ದಾರೆ. ನೂರ 120 ಕೋಟಿ ಜನರು ಭಾರತೀಯ ಏನಿದ್ದಾರೆ, ನಮಗೆಲ್ಲರಿಗೂ ಕೂಡ ಒಬ್ಬರೇ ಭಾರತೀಯ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು. ಅವ್ರು ಇಡ್ತಾ ಇರ್ತಕ್ಕಂಥ ದಿಟ್ಟ ಹೆಜ್ಜೆಗಳು ಸದೃಢ ಭಾರತವನ್ನು ಕಟ್ತೀನಿ ಅನ್ನುವಂತಹ ಆಲೋಚನೆ ಇರ್ತದೆ. ಆ ಆಶಯಗಳಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು, ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ. ಹಾಗಾಗಿ ಆ ಒಂದು ಮನೋಭೂಮಿಕೆಯಲ್ಲಿ ನಾನು ಇಲ್ಲಿ ಮಾತನಾಡಿದ್ದೇನೆ. ಅವರ ಕೈ ಬಂದಿರುವಂಥದ್ದು ನಾನು ಕೂಡ ಆಚರಿಸ್ತೇನೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಮುನ್ನಡೆ ಅಂತಿರೋದಿಲ್ಲ, ತೀರ್ಪಿರೋದು. ತೀರ್ಪು ಬಂದಾಗ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗ್ತದೆ. ನಮ್ಮ ಸತ್ಯ ಹರಿಶ್ಚಂದ್ರ ಶ್ರೀ ರಮೇಶ್ ಕುಮಾರ್ ಅವರು ಇದ್ದಾರಲ್ಲ, ಅವರ ತೀರ್ಪು ಏನು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅವಾಗ ಯಾರು ಸತ್ಯವಂತರು ಯಾರು ಅಸತ್ಯವಂತರು ಅಂತ ರಾಜ್ಯದ ಜನತೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆ ಗೊತ್ತಾಗುತ್ತೆ. ಅದು ಪರಮ ನೀಚತನದ ಕೆಲಸ. ಅದು ಯಾರಾದರೂ ಮಾಡಿದರೆ ಅದಕ್ಕೆ ಕಾನೂನು ನಿಟ್ಟಲ್ಲಿ ಇವತ್ತು ಅವ್ರ ಮೇಲೆ ಕ್ರಮ ವಹಿಸಬೇಕಾಗ್ತದೆ. ಯಾರೇ ಇರಲಿ ತಪ್ಪಿತಸ್ಥರು ಅಂತ ಕೆಲಸ ಮಾಡಿದರೆ ಅದು ನಿಜವಾಗಿಯೂ ಕೂಡ ಅನೈತಿಕವಾದಂಥದ್ದು, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು, ಅದಕ್ಕೆ ತಕ್ಷಣ ಶಿಕ್ಷೆ ಆಗಬೇಕು.